ನಮಸ್ಕಾರ ಸ್ನೇಹಿತರೆ ನಾನು ಉದಯ್ ನಾಡಿಗೇರ್ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಭಾನುವಾರ ನಡೆಯುವಂತಹ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ಸ್ನಲ್ಲಿ ಇಪ್ಪತ್ತು ಅಂಕಗಳ ಗಣಕಯಂತ್ರದ ಮೇಲೆ ಪ್ರಶ್ನೆಗಳು ಬರುತ್ತೆ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಲಿ ಸರಿಯಾದ ಉತ್ತರಗಳು ನಿಮಗೆ ಗೊತ್ತಾಗಲಿ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇವತ್ತು ಕನಿಷ್ಠ ಒಂದು ಐವತ್ತರಿಂದ ನೂರು ಪ್ರಶ್ನೆಗಳ ಬಗ್ಗೆ ಕಂಪ್ಯೂಟರ್ ಪ್ರಶ್ನೆಗಳ ಬಗ್ಗೆ ಅವುಗಳ ಸರಿಯಾದ ಉತ್ತರ ಮತ್ತು ವಿವರಣೆಯೊಂದಿಗೆ ನಿಮ್ಮ ಮುಂದೆ ಈಗ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋ ಸಬ್ಜೆಕ್ಟನ್ನು ಸಂಕ್ಷಿಪ್ತ ವಿವರಣೆಯೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇರುತ್ತೆ ಹೈಪರ್ ಲಿಂಕ್ಗಳು ಈ ಕೆಳಗಿನ ಯಾವ ರೂಪದಲ್ಲಿ ಇರುತ್ತೆ ಅಂಥೇಳಿ ಹೈಪರ್ಲಿಂಕ್ ಅಂದರೆ ಎಸ್ ಟಿ ಟಿ ಪಿ ಎಸ್ ಅನ್ನೋ ಒಂದು ಶಬ್ದದಿಂದ ಅಥವಾ ಪ್ರೋಟೋಕಾಲ್ ಹೆಸರಿನಿಂದ ಆರಂಭವಾಗುತ್ತೆ ಎಸ್ ಟಿ ಟಿ ಪಿ ಎಸ್ ಅನ್ನೋದು ಇದು ಕೂಡ ಒಂದು ಪ್ರಮುಖ ಪ್ರಶ್ನೆ ಸ್ನೇಹಿತರೆ ನೆನಪಿನಲ್ಲಿ ಇಟ್ಕೊಳ್ರಿ ವಿವರಣೆಯನ್ನು ಬರೆಕೊಳ್ರಿ ಎಸ್ ಟಿ ಟಿ ಪಿ ಎಸ್ ಅಂತಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ ಅರ್ಥ ಎಸ್ ಟಿ ಟಿ ಪಿ ಹೈಪರ್ ಲಿಂಕ್ ಅಂತಂದರೆ ಅರ್ಥ ಏನು ಅಂತಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ ಅರ್ಥ ಮತ್ತೊಂದು ಪ್ರಮುಖ ಪ್ರಶ್ನೆಗಳಲ್ಲಿ ಇದೂ ಕೂಡ ಒಂದು ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಈ ಪ್ರಶ್ನೆಗೆ ಸ್ವಲ್ಪ ಮಟ್ಟಿಗೆ ಸಂಬಂಧಪಟ್ಟಿದ್ದು ಯು ಆರ್ ಎಲ್ ಅಂದರೆ ಏನು ಅಂತ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಾರೆ ಯು ಆರ್ ಎಲ್ನ ವಿಸ್ತೃತ ರೂಪ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂಥೇಳಿ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇವೆರಡೂ ತುಂಬಾ ಪ್ರಮುಖವಾದಂತಹ ಇಂಟರ್ನೆಟ್ ಅಥವಾ ವರ್ಲ್ಡ್ ವೈಡ್ ವೆಬ್ನಲ್ಲಿ ಬಳಸುವಂತಹ ಪದಗಳು ಈ ಹೈಪರ್ ಲಿಂಕ್ಗಳು ಯಾವ ರೂಪದಲ್ಲಿ ಇರುತ್ತೆ ಅಂತಂದರೆ ಟೆಕ್ಸ್ಟ್ ರೂಪದಲ್ಲಿ ಇರುತ್ತೆ ಯಾವಾಗಲೂ ಈ ಟೆಕ್ಸ್ಟ್ ರೂಪದಲ್ಲಿ ಮತ್ತೆ ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಮತ್ತು ಪಿಕ್ಚರ್ಸ್ಗಳ ರೂಪದಲ್ಲಿ ಕೆಲವೊಂದು ಕಂಟೆಂಟ್ಸನ್ನು ಕೊಡುತ್ತೆ ಆದರೆ ಒಟ್ಟಿನಲ್ಲಿ ಎಲ್ಲ ವಿವರಣೆ ಟೆಕ್ಸ್ಟ್ ರೂಪದಲ್ಲಿ ಉದಾಹರಣೆಗೆ ಹೈಪರ್ ಲಿಂಕ್ ಯಾವ ರೀತಿ ಬರೀತಾರೆ ಅಂತಂದರೆ ಇದು ಒಂದು ಹೈಪರ್ ಲಿಂಕಿಗೆ ಉದಾಹರಣೆ ಎಸ್ ಟಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಡಬ್ಲ್ಯೂ 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 ಯಾಹೂ ಡಾಟ್ ಕಾಮ್ ಇದು ಒಂದು ಹೈಪರ್ ಲಿಂಕಿಗೆ ಉದಾಹರಣೆ ಸ್ನೇಹಿತರೆ ಈ ರೀತಿ ಟೆಕ್ಸ್ಟ್ ರೂಪದಲ್ಲಿ ಇರುತ್ತೆ ಇದರಲ್ಲಿ ಎಸ್ ಟಿ ಟಿ ಪಿ ಎಸ್ ಅನ್ನೋದು ಪ್ರೋಟೋಕಾಲ್ನ ಹೆಸರು ಈಗಾಗಲೇ ಹೇಳಿದಾಗ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದನ್ನು ಸ್ಫೂರ್ತಿಯಾಗಿ ಯು ಆರ್ ಎಲ್ ಅಂತ ಕರೀತಾರೆ ಯು ಆರ್ ಎಲ್ದ ಸಂಕ್ಷಿಪ್ತ ರೂಪ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇವೆರಡು ತುಂಬಾ ಪ್ರಮುಖವಾದ ಪ್ರಶ್ನೆಗಳು ಸ್ನೇಹಿತರೆ ಇದನ್ನು ನೇನು ಮುಂದಿನ ಪ್ರಶ್ನೆಗೆ ಹೋಗೋಣ ಎಮ್ ಎಸ್ ವರ್ನಲ್ಲಿ ಡಿಫಾಲ್ಟ್ ಅಕ್ಷರದ ಗಾತ್ರ ಫಾಂಟ್ ಸೈಜ್ ಎಷ್ಟಿರುತ್ತೆ ಅಂಥೇಳಿ ಇದು ಬೇರೆ ಬೇರೆ ವರ್ಷನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಉದಾಹರಣೆಗೆ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಹತ್ತು ಮತ್ತು ಹನ್ನೊಂದು ಇದೆ ಈಗ ಸದ್ಯಕ್ಕೆ ಈ ಪ್ರಶ್ನೆಯನ್ನು ನಾವು ಎರಡು ಸಾವಿರದ ಹತ್ತು ವರ್ಷನ್ನಿಗೆ ಗಮನದಲ್ಲಿಟ್ಕೊಳ್ಳೋದಾದರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಆಪ್ಷನ್ ಸಂಖ್ಯೆ ಎರಡು ಫಾಂಟ್ ಸೈಜ್ ಹನ್ನೊಂದು ಓಕೆ ಮುಂದಿನ ಪ್ರಶ್ನೆಗೋಣ ಈ ಕೆಳಗಿನಗಳಲ್ಲಿ ಜಾಲತಾಣಗಳಲ್ಲಿ ಬಳಸುವ ಗ್ರಾಫಿಕ್ ಫೈಲ್ ಯಾವುದು ಅಂತ ಕೇಳಿದರೆ ಬಿಟ್ ಮ್ಯಾಪ್ ಜಿ ಐ ಎಫ್ ಅಂದರೆ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಬಿ ಎಂ ಪಿ ಅಂತಂದರೆ ಬಿಟ್ ಮ್ಯಾಪ್ ಫಾರ್ಮ್ಯಾಟ್ ಅಂತೇಳಿ ಟೆಕ್ಸ್ಟ್ ಅಂದರೆ ಸಾದಾ ಟೆಕ್ಸ್ಟ್ ಇನ್ಫಾರ್ಮೇಶನ್ ವರ್ಡ್ಸ್ಗಳು ಶಬ್ದಗಳು ಟಿ ಐ ಪಿ ಅನ್ನೋದು ಇನ್ನೊಂದು ಪ್ರಮುಖ ಫಾರ್ಮ್ಯಾಟ್ ಇದರಲ್ಲಿ ಸರಿಯಾದ ಉತ್ತರ ಬಿಟ್ ಮ್ಯಾಪ್ ಫಾರ್ಮ್ಯಾಟ್ ಬಿ ಎಂ ಪಿ ಅನ್ನೋದು ಒಂದು ಬಿಟ್ ಮ್ಯಾಪ್ ಗ್ರಾಫಿಕಲ್ ಇಮೇಜಿನ ಫಾರ್ಮ್ಯಾಟ್ ಆಗಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹಾರ್ಡ್ ಡಿಸ್ಕ್ನ ಸಂಗ್ರಹ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು ಮಾಪನ ಯಾವುದು ಅಂತಂದರೆ ಹಾರ್ಡ್ ಡಿಸ್ಕ್ ಯಾವಾಗಲೂ ಸಾಮಾನ್ಯವಾಗಿ ಸೈಜ್ ಯಾವ ರೀತಿ ಇರುತ್ತೆ ಅಂದರೆ ಫೋರ್ಟಿ ಜಿ ಬಿ ಏಟಿ ಜಿ ಬಿ ಒನ್ ಟ್ವೆಂಟಿ ಜಿ ಬಿ ಒನ್ ಸಿಕ್ಸ್ಟಿ ಜಿ ಬಿ ಈ ರೀತಿ ಇರುತ್ತೆ ಹಾಗಾಗಿ ಗಿಗಾ ಬೈಟ್ ಆಯ್ಕೆ ಸಂಖ್ಯೆ ಮೂರು ಗಿಗಾ ಬೈಟ್ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪ್ಲಾಫಿಟ್ ಡಿಸ್ಕ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಇಲ್ಲಿ ಪ್ರಾಥಮಿಕ ದ್ವಿತೀಯ ಪ್ರಾಥಮಿಕ ಅಂತಂದರೆ ಪ್ರೈಮರಿ ಮೆಮೊರಿ ಓಕೆ ಪ್ರಾಥಮಿಕ ಅಂತಂದರೆ ಇದನ್ನು ಪ್ರೈಮರಿ ಮೆಮೊರಿ ಅಂತ ಕರೀತಾರೆ ಎರಡನೇದ್ದು ದ್ವಿತೀಯಾರ್ಧ ಅಂತಂದರೆ ಸೆಕೆಂಡರಿ ಮೆಮೊರಿ ಇನ್ನೊಂದು ರ್ಯಾಮ್ ಮತ್ತು ರಾ ಎರಡು ವಿಧವಾದ ಸ್ಮರಣಾಂಗ ಘಟಕಗಳು ಅಥವಾ ಸ್ಮರಣ ಸಾಧನಗಳು ಇವೆ ಒಂದೆದ್ದು ಪ್ರೈಮರಿ ಮೆಮೊರಿ ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂಥೇಳಿ ಪ್ರೈಮರಿ ಮೆಮೊರಿ ಅಂದರೆ ಗಣಕಯಂತ್ರದ ಜೊತೆ ಸರಿಯಾಗಿ ಗುರುತಿಸಿಕೊಂಡಂತಹ ಎರಡು ಪ್ರಮುಖವಾದ ಸ್ಮರಣಾಂಗ ಘಟಕಗಳು ಒಂದು ರ್ಯಾಮ್ ಇನ್ನೊಂದು ರಾಮ್ ರ್ಯಾಮ್ ಮತ್ತು ರಾಮ್ ಎರಡು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಪ್ರಾಥಮಿಕ ಸ್ಮರಣಾಂಗ ಘಟಕಗಳಿಗೆ ದ್ವಿತೀಯಾರ್ಧ ಅಥವಾ ದ್ವಿತೀಯ ಸ್ಮರಣಾಂಗ ಘಟಕಗಳು ಅಂದರೆ ಪ್ಲಾಫಿ ಡಿಸ್ಕ್ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮತ್ತು ಸಿ ಡಿ ರಾಮ್ ಡಿ ವಿ ಡಿ ಮುಂತಾದವುಗಳಿಗೆ ದ್ವಿತೀಯ ಸ್ಮರಣಾಂಗ ಘಟಕವು ಅಂತಾರೆ ಹಾಗಾಗಿ ಪ್ಲಾಫಿ ಡಿಸ್ಕ್ ಇದು ಯಾವ ಒಂದು ಸಂದೇ ಸಾಧನ ಅಂತಂದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಥವಾ ದ್ವಿತೀಯ ಸ್ಮರಣಾಂಗ ಘಟ ಸ್ಮರಣಾಂಗ ಘಟಕ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಚುಂಬಕ ಮುದ್ರಕ ಅಲ್ಲ ಅಂಥೇಳಿ ಅಂದರೆ ಇಂಪ್ಯಾಕ್ಟ್ ಪ್ರಿಂಟರ್ ಅಂಥೇಳಿ ಕರೀತಾರೆ ಅಂದರೆ ತಂತಿ ಒಂದು ರೀತಿ ತಂತಿ ಇರುತ್ತೆ ಅಥವಾ ಒಂದು ಕಬ್ಬಿಣದ ರೀತಿಯಲ್ಲಿ ವಸ್ತು ಅದು ಹೀಗೆ ಸ್ಟ್ರೈಕ್ ಮಾಡ್ತಾ ಇರುತ್ತೆ ಅದು ಯಾವುದು ಅಲ್ಲ ಅಂದರೆ ಡ್ರಮ್ ಪ್ರಿಂಟರ್ ಅನ್ನೋದು ಇಲ್ಲಿ ಒಂದು ಸರಿಯಾದ ಆಯ್ಕೆ ಡ್ರಮ್ ಪ್ರಿಂಟರ್ ಅನ್ನೋದು ನಾವು ಇಲ್ಲಿ ಆರಿಸ್ಕೋಬೇಕು ಸ್ನೇಹಿತರ ಓಕೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೌಸ ಮೌಸನ್ನು ಸಂದರ್ಶ ಸಂಶೋಧಿಸಿದವರು ಯಾರು ಯಾರು ಕಂಡು ಹಿಡಿದ್ರು ಮೌಸನ್ನು ಅಂತಂದರೆ ಆಯ್ಕೆ ಸಂಖ್ಯೆ ಒಂದು ಡಗ್ಲಾಸ್ ಎಂಜಲ್ ಬಾರ್ಟ್ ಅಂಥೇಳಿ ಮುಂದಿನ ಪ್ರಶ್ನೆ ಎಮ್ ಎಸ್ ಆಪ್ರೇಟಿಂಗ್ ಸಿಸ್ಟಮ್ದಲ್ಲಿ ಎಫ್ ಒನ್ ಶಾರ್ಟ್ಕಟ್ ಕಿಯನ್ನು ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂತಂದರೆ ಎಫ್ ಒನ್ ಯಾವಾಗಲೂ ಎಲ್ಲ ಸಂದರ್ಭದಲ್ಲಿ ಇದರದ್ದು ಉತ್ತರ ಏನು ಅಂತಂದರೆ ಯಾವಾಗಲೂ ಹೆಲ್ಪ್ ಅಂಥೇಳಿ ಇದನ್ನು ಬಳಸ್ತಾರೆ ಎಫ್ ಒನ್ ಅನ್ನೋದು ಎಮ್ ಎಸ್ ವರ್ಡ್ನಲ್ಲಾಗಲಿ ಅಥವಾ ಎಕ್ಸೆಲ್ದಲ್ಲಾಗಲಿ ಅಥವಾ ಮೈಕ್ರೋಸಾಫ್ಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ದ ಪ್ರಾಡಕ್ಟ್ಸ್ಗಳಲ್ಲಿ ಎಫ್ ಒನ್ ಅಂದರೆ ಅರ್ಥ ಹೆಲ್ಪ್ ವಿಂಡೋ ಓಪನ್ ಮಾಡಲಿಕ್ಕೆ ಬಳಸ್ತಾರೆ ಮುಂದಿನ ಪ್ರಶ್ನೆ ನಕಲು ಮಾಡಿರೋದನ್ನು ಅಂಟಿಸಲು ಅಂದರೆ ಕಾಪಿ ಮಾಡೋದು ನಕಲು ಮಾಡೋದು ಕಾಪಿ ಮಾಡೋದು ಮತ್ತು ಇದನ್ನು ಪೇಸ್ಟ್ ಮಾಡಲಿಕ್ಕೆ ಬಳಸೋದು ಕಂಟ್ರೋಲ್ ಸಿ ಅಂದರೆ ಕಂಟ್ರೋಲ್ ಎಕ್ಸ್ ಅಂತಂದರೆ ಇಲ್ಲಿ ಕಂಟ್ರೋಲ್ ಎಕ್ಸ್ ಇದು ಕಟ್ ಕಂಟ್ರೋಲ್ ಸಿ ಅಂದರೆ ಕಾಪಿ ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಕಂಟ್ರೋಲ್ ಪಿ ಅಂದರೆ ಪ್ರಿಂಟ್ ಇವು ನಾಲ್ಕು ಪ್ರಮುಖ ಶಾರ್ಟ್ಕಟ್ ಕೀಸ್ಗಳನ್ನು ಎಮ್ ಎಸ್ ಓಡದಲ್ಲಿ ನೆನಪಿಟ್ಕೊಂಡ್ರಿ ಸ್ನೇಹಿತರೆ ಕಂಟ್ರೋಲ್ ಎಕ್ಸ್ ಕಟ್ ಕಂಟ್ರೋಲ್ ಸಿ ಕಾಪಿ ಕಂಟ್ರೋಲ್ ವಿ ಪೇಸ್ಟ್ ಅಂದರೆ ಆ್ಯಂಟಿಸಲು ಅಂತ ಕೇಳಿದರೆ ಸರಿಯಾದ ಉತ್ತರ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ವಿ ಅಂತ ಹೇಳಿ ಕಂಟ್ರೋಲ್ ಪಿ ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂದರೆ ಪ್ರಿಂಟ್ ದ ಡಾಕ್ಯುಮೆಂಟ್ ಅಂತ ಕರೀತಾರೆ ಈ ಉದ್ದೇಶಗಳಿಗೆ ಇವು ಎಲ್ಲ ಶಾರ್ಟ್ಕಟ್ ಕೀಸ್ಗಳನ್ನು ಬಳಸ್ತಾ ಇರ್ತಾರೆ ಕಂಟ್ರೋಲ್ ಸಿ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ಪಿ ಮತ್ತು ಕಂಟ್ರೋಲ್ ವಿ ಇವುಗಳ ಉದ್ದೇಶವನ್ನು ನಾವು ಈಗ ಗಮನಿಸಿದ್ವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾದಾ ಅಕ್ಷರ ಕಡಿತದ ಎಕ್ಸ್ಟೆನ್ಷನ್ ಈ ಕೆಳಗಿನ ಯಾವುದಾಗಿರುತ್ತೆ ಅಂಥೇಳಿ ಅಂದರೆ ಟೆಕ್ಸ್ಟ್ ಡಾಕ್ಯುಮೆಂಟ್ ಯಾವ ರೀತಿ ಇರುತ್ತೆ ಅಂಥೇಳಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಟಿ ಎಕ್ಸ್ ಟಿ ಡಾಟ್ ಟಿ ಎಕ್ಸ್ ಟಿ ಅಂತಂದರೆ ಟೆಕ್ಸ್ಟ್ ಡಾಕ್ಯುಮೆಂಟ್ ಡಾಟ್ ಡಿ ಓ ಸಿ ಅಂತ ಏನಿದೆ ಇದರದ್ದು ವಿವರಣೆಯನ್ನು ನಿಮಗೆ ಕೊಡ್ತೀನಿ ಎಮ್ ಎಸ್ ವರ್ಡ್ನಲ್ಲಿ ನೀವು ಯಾವುದೇ ಒಂದು ಫೈಲನ್ನು ನೀವು ಟೈಪ್ ಮಾಡಿದರೆ ಅದರದ್ದು ಎಕ್ಸ್ಟೆನ್ಷನ್ನು ಅಥವಾ ವಿಸ್ತರಣಾ ಹೆಸರು ಡಾಟ್ ಡಿ ಓ ಸಿ ಅಂತ ಇರಬೇಕು ತಪ್ಪಿದರೆ ಹೊಸ ವರ್ಷನ್ಗಳಲ್ಲಿ ಡಾಟ್ ಡಿ ಓ ಸಿ ಎಕ್ಸ್ ಅಂತ ಇರಬೇಕು ಇವೆರಡೂ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಡ್ರಿ ಡಾಟ್ ಟಿ ಎಕ್ಸ್ ಟಿ ಅಂತ ಏನಿಲ್ಲ ಡಾಟ್ ಜಿ ಐ ಅಂತೂ ಯಾವುದೇ ರೀತಿ ಫೈಲುಗಳು ವಿಸ್ತರಣಾ ಹೆಸರುಗಳು ಇಲ್ಲ ಡಾಟ್ ಟಿ ಎಕ್ಸ್ ಟಿ ಟೆಕ್ಸ್ಟ್ ಫೈಲ್ ಅಥವಾ ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ನೀವು ನೋಟ್ ಪ್ಯಾಡ್ದಲ್ಲಿ ಟೈಪ್ ಮಾಡಿದಾಗ ನೋಟ್ ಪ್ಯಾಡ್ದಲ್ಲಿ ಯಾವುದೇ ವಿಷಯವನ್ನು ಟೈಪ್ ಮಾಡಿದಾಗ ಇದನ್ನು ಸಾಮಾನ್ಯವಾಗಿ ಅದರ ವಿಸ್ತರಣಾ ಹೆಸರು ಡಾಟ್ ಟಿ ಎಕ್ಸ್ ಟಿ ಅಂತ ಎಂಡ್ ಆಗಬೇಕು ಓಕೆ ಫೈನ್ ಮುಂದಿನ ಮುಂದಿನ ಪ್ರಶ್ನೆ ಕಾರ್ಯವೊಂದನ್ನು ಮಾಡಲು ಅಥವಾ ಸಂಸ್ಕರಿಸಲು ಕಂಪ್ಯೂಟರ್ ತೆಗೆದುಕೊಳ್ಳುವ ಸಮಯವನ್ನು ಏನೆಂದು ಕರೆಯುತ್ತಾರೆ ಅಂಥೇಳಿ ಇದಕ್ಕೆ ಯಾವಾಗಲೂ ಒಂದೇ ಒಂದು ಉತ್ತರ ನಾರ್ಮಲಿ ಎಕ್ಸಿಕ್ಯೂಷನ್ ಟೈಮ್ ಅಂಥೇಳಿ ಇದರದ್ದು ಉತ್ತರ ಎಕ್ಸಿಕ್ಯೂಷನ್ ಟೈಮ್ ಅಂಥೇಳಿ ಅಂದರೆ ದ ಟೈಮ್ ಟೇಕನ್ ಟು ಎಕ್ಸಿಕ್ಯೂಟ್ ಎ ಪ್ರೋಗ್ರಾಮ್ ಈಸ್ ಕಾಲ್ಡ್ ಎಕ್ಸಿಕ್ಯೂಷನ್ ಟೈಮ್ ಅಂತ ಹೇಳ್ತೀವಿ ಓಕೆ ಫೈನ್ ಸೊ ಮುಂದಿನ ಪ್ರಶ್ನೆ ಎಮ್ ಎಸ್ ವರ್ಣಲ್ಲಿ ವಾಕ್ಯದ ಮೊದಲ ಅಕ್ಷರ ಮಾತ್ರ ಕ್ಯಾಪಿಟಲ್ ಲೆಟರ್ ಆಗಲು ಈ ಕೆಳಗಿನ ಯಾವುದನ್ನು ಆಯ್ಕೆ ಮಾಡಬೇಕು ಅಂಥೇಳಿ ಎಮ್ ಎಸ್ ವರ್ಡ್ನಲ್ಲಿ ಮೂರು ರೀತಿಯ ಆಯ್ಕೆಗಳಿವೆ ಒಂದು ಎಲ್ಲ ಅಕ್ಷರಗಳನ್ನು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡ್ಬೋದು ಉದಾಹರಣೆಗೆ ಧಾರವಾಡ ಅಂತ ಒಂದು ಶಬ್ದವನ್ನು ನಾನು ಈ ರೀತಿ ಬರೆದ್ರೆ ಇದರಲ್ಲಿ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಈ ಪ್ರಶ್ನೆ ಕೇಳಿರೋದು ಅದೇ ಸೆಂಟೆನ್ಸ್ ಅಪ್ಪರ್ ಕೇಸ್ ಸೆಂಟೆನ್ಸ್ ಕೇಸ್ ಅಂಥೇಳಿ ಇದರಲ್ಲಿ ಸೆಂಟೆನ್ಸ್ ಕೇಸ್ ಇದರಲ್ಲಿ ಯಾವ ರೀತಿ ಇಲ್ಲ ಇದರಲ್ಲಿ ಟಾಗಲ್ ಅಂಥೇಳಿ ಒಂದು ಇನ್ನೊಂದು ಆಪ್ಷನ್ ಬರುತ್ತೆ ಅಪ್ಪರ್ ಕೇಸ್ ಸೆಂಟೆನ್ಸ್ ಅಪ್ಪರ್ ಕೇಸ್ ಮೂರನೇ ಆಯ್ಕೆ ನಾವು ಈ ಉದ್ದೇಶಕ್ಕೆ ಬಳಸ್ತೀವಿ ಇದನ್ನು ಪೂರ್ತಿಯಾಗಿ ಅಪ್ಪರ್ ಕೇಸ್ ಮಾಡಬೇಕು ಅಂದರೆ ಅಂದರೆ ಎಲ್ಲವೂ ಈ ರೀತಿ ಬರೆಯೋದಾದರೆ ಅಥವಾ ಕಾಣಬೇಕಾದರೆ ನಮಗೆ ಆವಾಗ ನಾವು ಅಪ್ಪರ್ ಕೇಸನ್ನು ಬಳಸ್ತೀವಿ ಎಲ್ಲವೂ ಲೋವರ್ ಲೀಟರ್ದಲ್ಲಿ ಆದರೆ ಲೋವರ್ ಕೇಸ್ ಮತ್ತು ಅಕ್ಷರದ ಮೊದಲೇ ಅಕ್ಷರ ಮಾತ್ರ ಡಿ ಇದ್ದರೆ ಆವಾಗ ಈ ರೀತಿ ನಾವು ಶಬ್ದವನ್ನು ಬಳಸ್ತಾ ಹೋಗ್ತೀವಿ ಸ್ನೇಹಿತರೆ ಓಕೆ ಮುಂದಿನ ಪ್ರಶ್ನೆಗೆ ಹೋಣ ಎಮ್ ಎಸ್ ಪವರ್ ಎಮ್ ಎಸ್ ಪೇಂಟ್ ಎಕ್ಸ್ಟೆನ್ಷನ್ ಯಾವ ರೀತಿ ಇರುತ್ತೆ ಅಂಥೇಳಿ ಇದ್ರದ್ದು ಪ ಪಿ ಪಿ ಟಿ ಅಂತ ಕೊಟ್ಟಿದ್ದಾರೆ ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಪವರ್ ಪಾಯಿಂಟ್ ಅದು ಎಕ್ಸ್ಟೆನ್ಷನ್ನು ಪಿ ಬಿ ಎಕ್ಸ್ ಪಿ ಸಿ ಎಕ್ಸ್ ಅಥವಾ ಬಿ ಎಮ್ ಪಿ ನೀವು ಒಂದು ಪಿ ಬಿ ಎಕ್ಸನ್ನು ನೀವು ಇಲ್ಲಿ ವಿಸ್ತರಣಾ ಹೆಸರನ್ನು ಆಯ್ಕೆ ಮಾಡ್ಕೊಳ್ಬೋದು ಸ್ನೇಹಿತರೆ ಆಯ್ಕೆ ಸಂಖ್ಯೆ ಎರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಮ್ ಎಸ್ ಒಡ್ನಲ್ಲಿ ಟೈಪ್ ಮಾಡಲಾಗಿರುವ ಎಲ್ಲ ಸಾಲುಗಳನ್ನು ಎಡ ಬಲ ಭಾಗಕ್ಕೆ ಸಮನಾಗಿ ಜೋಡಿಸಲು ಈ ಕೆಳಗಿನ ಯಾವ ಆಯ್ಕೆ ಬಳಸ್ತೀವಿ ಅಂಥೇಳಿ ಮೂರು ರೀತಿಯ ಅಲೈನ್ಮೆಂಟ್ ಇವೆ ಒಂದು ಲೆಫ್ಟ್ ಅಲೈನ್ಮೆಂಟ್ ರೈಟ್ ಅಲೈನ್ಮೆಂಟ್ ಇನ್ನೊಂದು ಸೆಂಟರ್ ಅಲೈನ್ಮೆಂಟ್ ಅಂಥೇಳಿ ಇಲ್ಲಿ ಎಡ ಮತ್ತು ಬಲ ಭಾಗಕ್ಕೆ ಎರಡಕ್ಕೂ ಸಮನಾಗಿ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಜಸ್ಟಿಫಿಕೇಷನ್ ಅಂತೇಳಿ ಕರೀತಾರೆ ಜಸ್ಟಿಫೈ ದ ಅಲೈನ್ಮೆಂಟ್ ಲೆಫ್ಟ್ ಅಲೈನ್ಮೆಂಟ್ ಕೇವಲ ಎಡಭಾಗಕ್ಕೆ ಅಲೈನ್ಮೆಂಟ್ ಮಾಡುತ್ತೆ ರೈಟ್ ಅಲ ರೈಟ್ ಸೈಡ್ ಬಲಭಾಗಕ್ಕೆ ಸೆಂಟರ್ ಅಂದರೆ ಮಧ್ಯಭಾಗದಲ್ಲಿ ಇವು ಆದರೆ ಎರಡು ಮತ್ತು ಬಲಭಾಗಕ್ಕೆ ಎರಡಕ್ಕೂ ಸಮನಾಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ನಾವು ಜಸ್ಟಿಫಿಕೇಷನ್ ಅಂತ ಮಾಡ್ತೀವಿ ಜಸ್ಟಿಫೈ ದ ಅಲೈನ್ಮೆಂಟ್ ಅಂತೇಳಿ ಓಕೆ ಮುಂದಿನ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್ ಮಾಡಲು ಯಾವ ಆಪ್ಷನ್ನ ಬಳಸ್ತಾರೆ ಇದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಅನ್ನೋದನ್ನು ಹೇಳ್ತೀನಿ ಮತ್ತು ಎಲ್ಲಿ ಇರುತ್ತೆ ಅನ್ನೋದು ಎಮ್ ಇದರಲ್ಲಿ ಉತ್ತರ ಏನು ಅಂತಂದರೆ ಎಮ್ ಎಸ್ ವರ್ಡ್ನಲ್ಲಿ ಶಾರ್ಟ್ಕಟ್ ಕೀ ಯಾವುದನ್ನು ಬಳಸ್ತಾರೆ ಅಂತಂದರೆ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್ ಮಾಡಲಿಕ್ಕೆ ಎಫ್ ಅನ್ನೋ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತಾರೆ ಇದು ಯಾವ ಮೆನ್ಯೂದಲ್ಲಿ ಇರುತ್ತೆ ಅಂದರೆ ರಿವ್ಯೂ ಮೆನುದಲ್ಲಿ ಇರುತ್ತೆ ಸೊ ಎಫ್ ಸೆವೆನ್ ಇದು ಒಂದು ಮತ್ತೊಂದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ತುಂಬ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದು ಎಮ್ ಎಸ್ ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆ ಅಥವಾ ಸ್ಪೆಲ್ಲಿಂಗ್ ಚೆಕ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಉತ್ತರ ಎಫ್ ಸೆವೆನ್ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಮ್ ಎಸ್ ಸೆಕ್ಸನ್ನಲ್ಲಿ ಸಿಗ್ಮಾ ಅಂತ ಸಿಂಬಾಲನ್ನು ಕಳಿಸ್ತಾರೆ ಇದನ್ನ ಈ ಸಿಂಬಾಲನ್ನು ಈ ಒಂದು ಸಿಂಬೋಲ್ ಏನಿದೆ ಇದನ್ನು ಸಿಗ್ಮಾ ಅಂತ ಕರೀತಾರೆ ಐದು ವಿಧವಾದ ಫಂಕ್ಷನ್ಸ್ಗಳು ಇದರಲ್ಲಿ ಬರುತ್ತೆ ಇದನ್ನು ಎಲ್ಲಿ ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂತಂದರೆ ಸಿಗ್ಮಾ ಅಂತಂದರೆ ಸಾಮಾನ್ಯವಾಗಿ ಅದು ನಿಮಗೆ ಗಣಿತದ ವಿಷಯದಲ್ಲಿ ನೆನಪಿದ್ರೆ ಇದರ ಬಗ್ಗೆ ಮಾಹಿತಿ ನೆನಪಾಗ್ಬೋದು ಸಿಗ್ಮಾ ಅಂತಂದರೆ ಆಟೋಮೆಟಿಕ್ ಸಮೇಷನ್ ಅಥವಾ ಆಟೋಸಮ್ ಅನ್ನೋ ಉದ್ದೇಶಕ್ಕೆ ಇದನ್ನು ಬಳಸ್ತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎ ಒನ್ ಸೆಲ್ನಲ್ಲಿ ಜನವರಿ ಹತ್ತು ಎಂದು ಟೈಪ್ ಮಾಡಿ ಎ ಫೈ ಸೆಲ್ದವರೆಗೆ ಎಳೆದಾಗ ನಿಮಗೆ ಇದು ಸಿಗುತ್ತೆ ಇದು ಗ್ರೂಪ್ ಸಿ ಎಕ್ಸಾಮದಲ್ಲಿ ಕೂಡ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಒಂದು ಹಾಗಾಗಿ ಇದನ್ನು ಒಂದು ಪ್ರಮುಖ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಈ ರೀತಿ ನೀವು ಟೈಪ್ ಮಾಡಿ ಡ್ರ್ಯಾಗ್ ಮಾಡಿದರೆ ಇದರಲ್ಲಿ ಬರೋದು ಏನು ಅಂತಂದರೆ ಆಯ್ಕೆ ಸಂಖ್ಯೆ ಎರಡು ಆಯ್ಕೆ ಸಂಖ್ಯೆ ಎರಡು ಜನವರಿ ಹತ್ತು ಅಂಥೇಳಿ ಎ ಒಂದಲ್ಲಿ ಟೈಪ್ ಆಗುತ್ತೆ ಫೆಬ್ರವರಿ ಹನ್ನೊಂದು ಅಂಥೇಳಿ ಎ ಟು ಎ ತ್ರೀ ಎ ಫೋರ್ ಮತ್ತು ಎ ಫೈ ಸೆಲ್ಗಳಲ್ಲಿ ಈ ರೀತಿ ಒಂದು ಅನುಕ್ರಮದಲ್ಲಿ ಎ ಒಂದಿಂದ ಎ ಫೈದವರೆಗೆ ಜನವರಿ ಫೆಬ್ರವರಿ ಮಾರ್ಚ್ ಒಂದೊಂದೇ ಡೇಟು ಇನ್ಕ್ರಿಮೆಂಟ್ ಆಗ್ತಾ ಹೋಗಿ ಇದು ಟೈಪ್ ಆಗುತ್ತೆ ಎರಡನೇ ಆಯ್ಕೆ ಸಂಖ್ಯೆ ಎರಡು ಸ್ನೇಹಿತರೆ ಮುಂದಿನ ಪ್ರಶ್ನೆ ಎಮ್ ಎಸ್ ಎಕ್ಸ್ ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಎಷ್ಟು ವರ್ಕ್ಶೀಟ್ಸ್ಗಳು ತೆರೆಯದಿರುತ್ತವೆ ಮತ್ತೊಂದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ಎಮ್ ಎಸ್ ಎಕ್ಸೆಲ್ನಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಕಾಣುತ್ತೆ ಅಂತಂದರೆ ನಿಮಗೆ ಸೆಲ್ಗಳ ರೂಪದಲ್ಲಿ ಈ ರೀತಿ ಎಮ್ ಎಸ್ ಎಕ್ಸೆಲನ್ನು ಓಪನ್ ಮಾಡಿದಾಗ ನಿಮಗೆ ಚೌಕಾಕಾರದಲ್ಲಿ ಮ್ಯಾಟ್ರಿಕ್ಸ್ ರೂಪದಲ್ಲಿ ಕಂಟೆಂಟ್ಸ್ಗಳು ಕಾಣುತ್ತೆ ಇದನ್ನು ಇದನ್ನು ಸೆಲ್ ಅಂತ ಕರೀತಾರೆ ಇವುಗಳನ್ನು ಉದ್ದ ಉದ್ದ ಸಾಲುಗಳು ಅಥವಾ ಕಾಲಮ್ಸ್ ಈ ರೀತಿ ಅಡ್ಡ ಸಾಲುಗಳಿರುತ್ತೆ ಇಲ್ಲಿ ಅಡ್ಡ ಸಾಲುಗಳನ್ನು ಒಂದು ಎರಡು ಮೂರು ನಾಲ್ಕು ಅಂಥೇಳಿ ನಾವು ನೇಮಕ ಮಾಡಿರ್ತೀವಿ ಉದ್ದ ಸಾಲುಗಳನ್ನು ಎ ಬಿ ಸಿ ಡಿ ಎ ಟು ಝಡ್ ಮತ್ತು ಎ ಎ ಟು ಎ ಝಡ್ ಈ ರೀತಿ ಮಾರ್ಕ್ ಮಾಡ್ತಾ ಹೋಗಿರ್ತಾರೆ ಈ ಸೆಲ್ಗಳಲ್ಲಿ ನಾವು ಮಾಹಿತಿಯನ್ನು ತುಂಬುತ್ತಾ ಹೋಗ್ಬೋದು ಡೀಫಾಲ್ಟಾಗಿ ಯಾವುದೇ ಒಂದು ಎಮ್ ಎಸ್ ಎಕ್ಸೆಲ್ ವರ್ಕ್ಬುಕ್ಕನ್ನು ತೆಗೆದಾಗ ಇದರಲ್ಲಿ ಯಾವಾಗಲೂ ಕನಿಷ್ಠ ಮೂರು ವರ್ಕ್ಶೀಟ್ಸ್ಗಳು ಇರುತ್ತೆ ಸಾಮಾನ್ಯವಾಗಿ ಎಮ್ ಎಸ್ ಎಕ್ಸ್ ಎಲ್ ವರ್ಕ್ ಬುಕ್ಕನ್ನು ಅಥವಾ ಫೈಲನ್ನು ಓಪನ್ ಮಾಡಿದಾಗ ಎಷ್ಟು ವರ್ಕ್ಶೀಟ್ಸ್ಗಳು ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಆಯ್ಕೆ ಸಂಖ್ಯೆ ಎರಡು ಒಟ್ಟಿನಲ್ಲಿ ಯಾವಾಗಲೂ ಮೂರು ವರ್ಕ್ಶೀಟ್ಸ್ಗಳು ಇರುತ್ತೆ ಬೈ ಡಿಫಾಲ್ಟ್ ಎಮ್ ಎಸ್ ಎಕ್ಸ್ ಎಲ್ ಫೈಲ್ ವಿಲ್ ಆಲ್ವೇಸ್ ಹ್ಯಾವ್ ತ್ರೀ ನಂಬರ್ ಆಫ್ ವರ್ಕ್ಶೀಟ್ಸ್ ಇದನ್ನು ನೆನಪಲ್ಲಿ ಇಟ್ಕೊಡ್ರಿ ತುಂಬಾ ಪ್ರಮುಖವಾದ ಪ್ರಶ್ನೆಗಳಲ್ಲಿ ಇದು ಒಂದು ಸ್ನೇಹಿತರೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಟ್ವರ್ಕ್ನಲ್ಲಿ ಕಂಪ್ಯೂಟರ್ಗಳು ಸಂಪರ್ಕ ಹೊಂದಲು ಇರುವ ನಿಯಮಗಳ ಪಟ್ಟಿಗೆ ಏನೆಂದು ಕರೆಯುತ್ತಾರೆ ಅಂಥೇಳಿ ಪ್ರಶ್ನೆ ಇದೆ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಅರ್ಥ ಎರಡು ಅಥವಾ ಹೆಚ್ಚು ಗಣಕಯಂತ್ರಗಳನ್ನು ತಾಂತ್ರಿಕವಾಗಿ ಜೋಡಿಸಿ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಜಗತ್ತಿನಾದ್ಯಂತ ಇರೋದರಿಂದ ಎಲ್ಲ ರಾಷ್ಟ್ರಗಳು ಕಡ್ಡಾಯವಾಗಿ ಕೆಲವೊಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ಕೆಲಸ ಮಾಡಬೇಕು ಆ ನೀತಿ ನಿಯಮಗಳನ್ನು ಕ ಯಾವಾಗಲೂ ಎಮ್ ಎಸ್ ವರ್ಡ್ನಲ್ಲಿ ನೆಟ್ವರ್ಕ್ಗಳಲ್ಲಿ ಪ್ರೋಟೋಕಾಲ್ಸ್ ಅಂತ ಕರೀತಾರೆ ಸೊ ಈ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೋಟೋಕಾಲ್ಸ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯೂಸ್ಡ್ ಇನ್ ಇಂಟರ್ನೆಟ್ ಫಾರ್ ಡೇಟಾ ಟ್ರಾನ್ಸ್ಫರ್ ಅಂದರೆ ಉತ್ತರ ಪ್ರೋಟೋಕಾಲ್ ಅಂಥೇಳಿ ಸೊ ಮುಂದಿನ ಪ್ರಶ್ನೆ ಜಾಲತಾಣದ ಪುಟಗಳನ್ನು ಯಾವ ಭಾಷೆಯಲ್ಲಿ ಬರೀತಾರೆ ಅಂತಂದರೆ ಇಲ್ಲಿ ಒಂದು ಪ್ರ ಎರಡು ಮೂರ್ನಾಲ್ಕು ಶಬ್ದಗಳಿವೆ ಇವುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಎಲ್ ಟಿ ಎಂ ಎಲ್ ಅನ್ನೋ ಒಂದು ಯಾವುದೇ ಶಬ್ದ ಇಲ್ಲ ತಾಂತ್ರಿಕ ಶಬ್ದ ಜಾವಾ ಅನ್ನೋದು ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯ ಹೆಸರು ನಿಮಗೆ ತುಂಬ ಜನರಿಗೆ ಗೊತ್ತಿರುತ್ತೆ ಯು ಆರ್ ಎಲ್ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ದೆ ನಾನು ಯು ಆರ್ ಎಲ್ ಅಂತಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ ಎಲ್ಲ ಜಾಲತಾಣದ ಎಲ್ಲ ಪುಟಗಳನ್ನು ಬರೀಲಿಕ್ಕೆ ಒಂದೇ ಒಂದು ಭಾಷೆ ಆ ಭಾಷೆಯ ಹೆಸರು ಎಸ್ ಟಿ ಎಮ್ ಎಲ್ ಎಸ್ ಟಿ ಎಮ್ ಎಲ್ ಈ ಶಬ್ದದ ವಿಸ್ತೃತ ರೂಪ ಏನು ಅಂತಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂಥೇಳಿ ಇದರ ಹೆಸರು ಈ ಭಾಷೆಯನ್ನು ವರ್ಲ್ಡ್ ವೈಡ್ ವೆಬ್ಬನ್ನು ಮತ್ತು ಯು ಆರ್ ಎಲ್ ಅನ್ನೋ ಅದ್ಭುತ ತಂತ್ರಾಂಶಗಳನ್ನು ನಮಗೆ ಪರಿಚಯಿಸಿದಂತಹ ವ್ಯಕ್ತಿಯ ಹೆಸರು ಟಿಮ್ ಬೆರ್ನರ್ಸ್ ಲೀ ಅಂಥೇಳಿ ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ವಿಯಲ್ಲಿ ಆದಂತಹ ಮಹತ್ತರ ಸಂಶೋಧನೆಗಳಲ್ಲಿ ಇದು ಒಂದು ಸೊ ಟೀಮ್ ಬರ್ನರ್ಸ್ಲಿ ಏನೇನೆಲ್ಲ ಕಂಡು ಹಿಡಿದಿದ್ದಾರೆ ಅನ್ನೋದಕ್ಕೆ ನಿಮಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತೀನಿ ಯು ಆರ್ ಎಲ್ ಅನ್ನು ಕಂಡುಹಿಡಿದ್ರು ವರ್ಲ್ಡ್ ವೈಡ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕಂಡುಹಿಡಿದ್ರು ಮತ್ತು ಎಸ್ ಟಿ ಎಮ್ ಎಲ್ ಅನ್ನೋ ಒಂದು ಭಾಷೆಯನ್ನು ಬಳಸಿ ಎಲ್ಲ ವೆಬ್ಸೈಟ್ಸ್ಗಳನ್ನು ಕಡ್ಡಾಯವಾಗಿ ನಾವು ಬರೀಬೇಕಾಗಿರೋದು ಯಾವ ಒಂದು ಭಾಷೆಯಲ್ಲಿ ಅಂದರೆ ಎಸ್ ಟಿ ಎಮ್ ಎಲ್ ಅನ್ನೋ ಒಂದು ಭಾಷೆಯನ್ನು ಬಳಸಬೇಕು ಬೇರೆ ಯಾವುದೇ ಸಿ ಪ್ಲಸ್ ಪ್ಲಸ್ ಜಾವ ಇವು ಯಾವ ಭಾಷೆಗಳು ವೆಬ್ ಪುಟಗಳನ್ನು ಬರಿಬೇಕಾದರೆ ನಮಗೆ ಪ್ರಯೋಜನಕ್ಕೆ ಬರಲ್ಲ ಸ್ನೇಹಿತರೆ ಒಂದೇ ಒಂದು ಭಾಷೆಯನ್ನು ಬಳಸ್ತಾರೆ ಕೇವಲ ಎಸ್ ಟಿ ಎಮ್ ಎಲ್ ಅನ್ನೋ ಒಂದು ಭಾಷೆಯನ್ನು ಇದನ್ನೆಲ್ಲ ಕಂಡುಹಿಡಿದಿದ್ದು ಯಾರು ಅಂದರೆ ಟಿಮ್ ಬೆರ್ನರ್ಸ್ ಲೀ ಅನ್ನೋಂಥ ಒಬ್ಬ ವ್ಯಕ್ತಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಡಬ್ಲ್ಯೂ ಎಸ್ ಎಫ್ ಟಿ ಪಿ ಎಂಬುದು ಈ ಕೆಳಗಿನ ಯಾವ ಪ್ರೋಗ್ರಾಮ್ಗೆ ಉದಾಹರಣೆ ಆಗಿದೆ ಅಂಥೇಳಿ ಇದು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂಥೇಳಿ ಒಂದು ಕಂಟೆಂಟ್ ಇದೆ ಇಲ್ಲಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎಫ್ ಟಿ ಪಿ ಅಂತಂದರೆ ನಾವು ಇಮೇಲ್ಗಳಲ್ಲಿ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಥವಾ ಡೌನ್ಲೋಡ್ ಮಾಡಬೇಕಾದ್ರೆ ಯಾವ ಒಬ್ಬರು ತಂತ್ರಾಂಶ ಅಥವಾ ಯಾವ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅಲ್ಲಿ ನಮಗೆ ಸಹಾಯಕ್ಕೆ ಬರೋದು ಎಫ್ ಟಿ ಪಿ ಅನ್ನೋ ಒಂದು ಪ್ರೋಟೋಕಾಲ್ನ ಹೆಸರು ಎಫ್ ಟಿ ಪಿ ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅದರ ಒಂದು ಪ್ರಕಾರ ಡಬ್ಲ್ಯೂ ಎಸ್ ಎಫ್ ಟಿ ಪಿ ವರ್ಕ್ ಸ್ಟೇಷನ್ ಎಫ್ ಟಿ ಪಿ ಅಂತ ಕರೀತಾರೆ ಅದನ್ನು ಇಲ್ಲಿ ನಾವು ಬಳಸ್ತೀವಿ ಎಫ್ ಟಿ ಪಿ ಡಬ್ಲ್ಯೂ ಎಸ್ ಎಫ್ ಟಿ ಪಿ ಇದು ಯಾವುದಕ್ಕೆ ಉದಾಹರಣೆ ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಫೈಲ್ಗಳನ್ನು ಕಳಿಸ್ಲಿಕ್ಕೆ ಅಥವಾ ಸ್ವೀಕರಿಸಲಿಕ್ಕೆ ಬಳಸುವಂಥ ಒಂದು ಪ್ರೋಟೋಕಾಲ್ನ ಹೆಸರು ಎಫ್ ಟಿ ಪಿ ಅದರ ಒಂದು ಉಪವಿಭಾಗ ಡಬ್ಲ್ಯೂ ಎಸ್ ಎಫ್ ಟಿ ಪಿ ಓಕೆ ನೆಕ್ಸ್ಟ್ ಐದನೇ ತಲೆಮಾರಿನ ಕಂಪ್ಯೂಟರನ್ನು ಹೀಗೂ ಕರೆಯಲಾಗುವುದು ಈಗ ಸದ್ಯಕ್ಕೆ ನಾವು ಬಳಸ್ತಾ ಇರೋದು ಐದನೇ ತಲೆಮಾರಿನ ಗಣಕಯಂತ್ರಗಳು ನಮಗೆ ಒಟ್ಟಿನಲ್ಲಿ ಒಂದರಿಂದ ನಮಗೆ ಒಟ್ಟಿನಲ್ಲಿ ಒಂದರಿಂದ ಐದನೇ ತಲೆಮಾರಿನ ಜನರೇ ಕಂಪ್ಯೂಟರ್ಸ್ಗಳನ್ನು ಬಳಸ್ತಾ ಇದ್ದೀವಿ ದೇರ್ ಆರ್ ಫೈವ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಕರೀತಾರೆ ಮೊದಲನೇ ತಲೆಮಾರಿನಲ್ಲಿ ಬಳಸಲಾದ ವಿದ್ಯುನ್ಮಾನ ಉಪಕರಣದ ಹೆಸರು ವ್ಯಾಕ್ಯೂಮ್ ಟ್ಯೂಬ್ಸ್ ಎರಡನೇ ತಲೆಮಾರಿನಲ್ಲಿ ಬಳಸಲಾದ ವಿದ್ಯುನ್ಮಾನ ಉಪಕರಣ ಟ್ರಾನ್ಸಿಸ್ಟರ್ ಮೂರನೇ ತಲೆಮಾರಿನಲ್ಲಿ ಬಳಸಿದ ತಾಂತ್ರಿಕತೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐ ಸಿ ಅಥವಾ ಮೈಕ್ರೋ ಪ್ರೊಸೆಸರ್ ಅಂಥೇಳಿ ನಾಲ್ಕನೇ ತಲೆಮಾರಿನಲ್ಲಿ ವಿ ಎಲ್ ಎಸ್ ಐ ಅನ್ನೋ ಒಂದು ತಾಂತ್ರಿಕತೆಯನ್ನು ಬಳಸ್ತಾರೆ ಸ್ನೇಹಿತರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ವಿ ಎಲ್ ಎಸ್ ಐನ ವಿಸ್ತೃತ ರೂಪ ವ್ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂಥೇಳಿ ಐದನೇ ತಲೆಮಾರು ಹತ್ತೊಂಬತ್ತು ಎಂಬತ್ತೈದನೇ ಇಸ್ವಿ ನಂತರ ಇವತ್ತಿಗೆ ನಾವು ಉಪಯೋಗಿಸ್ತಾ ಇರೋದು ಐದನೇ ತಲೆಮಾರಿನ ಗಣಕಯಂತ್ರಗಳನ್ನು ಇಲ್ಲಿ ಬಳಸಲಾದ ತಾಂತ್ರಿಕತೆ ಯು ಎಲ್ ಎಸ್ ಐ ಅಂತ ಕರೀತಾರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂಥೇಳಿ ಇಲ್ಲಿ ನಾವು ಯಾವ ರೀತಿ ಮಾಹಿತಿಯನ್ನು ಪಡಿತಾ ಹೋಗ್ತೀವಿ ಅಥವಾ ಯಾವ ಉದ್ದೇಶಕ್ಕೆ ಬಳಸ್ತಾ ಇದ್ದೀವಿ ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಈಗಾಗಲೇ ಹೇಳಿದೆ ನಾಲೆಜ್ ಇನ್ಫಾರ್ಮೇಷನ್ ಅಂಥೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ ಆ ಉದ್ದೇಶಗಳಿಗೆ ಇದನ್ನು ಐದನೇ ತಲೆಮಾರಿನ ಗಣಕಯಂತ್ರಗಳನ್ನು ಬಳಸ್ತಾರೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಆಯ್ಕೆ ಸಂಖ್ಯೆ ಮೂರನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ ನಾ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಕೋಟ್ಯಾನುಘಟ್ಯ ಸಂಖ್ಯೆಯಲ್ಲಿ ಟ್ರಾನ್ಸಿಸ್ಟರ್ಸ್ಗಳನ್ನು ಇಲ್ಲಿ ಜೋಡಿಸ್ತಾರೆ ಹಾಗಾಗಿ ತುಂಬ ದೊಡ್ಡದಾದ ಇಂಟಿಗ್ರೇಷನ್ ಎರಡನೇದ್ದು ಈಗಾಗಲೇ ಹೇಳಿದಾಗೆ ಕೃತಕ ಬುದ್ಧಿಮತ್ತೆ ಮತ್ತು ಮಷಿನ್ ಲರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಬಳಸ್ತಾರೆ ಅವೆರಡನ್ನು ಕೂಡಿಸಿ ಐದನೇ ತಲೆಮಾರಿನಲ್ಲಿ ನಾವು ತಾಂತ್ರಿಕತೆಯನ್ನು ಇದ್ದೀವಿ ಆಯ್ಕೆ ಸಂಖ್ಯೆ ಮೂರು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇ ಇ ಪಿ ರಾಮ್ ಇದರ ವಿಸ್ತೃತ ರೂಪ ಏನು ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ರಾಮ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರೀಡ್ ಓನ್ಲಿ ಮೆಮೊರಿ ಇದರಲ್ಲಿ ಮೂರು ಪ್ರಮುಖ ಪ್ರಕಾರಗಳಿವೆ ಆ ಮೂರು ಪ್ರಮುಖ ಪ್ರಕಾರಗಳನ್ನು ಇಲ್ಲಿ ಬರಿತೀನಿ ಒಂದನೇದು ನಿಮಗೆ ಬೋರ್ಡ್ ಮೇಲಿದೆ ಎರಡು ಇಲ್ಲಿ ಬರಿತೀನಿ ಒಂದು ಪಿ ರಾಮ್ ಮತ್ತೊಂದು ಇ ಪಿ ರಾಮ್ ಅಂತ ಪಿ ರಾಮ್ ಅಂತಂದರೆ ಇದರ ವಿಸ್ತೃತ ರೂಪ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಇ ಪಿ ರಾಮ್ ಇದರ ವಿಸ್ತೃತ ರೂಪ ಎರೇಜಬಲ್ ಆ್ಯಂಡ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪಿ ರಾಮ್ ಇದರ ವಿಸ್ತೃತ ರೂಪ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಇ ಪಿ ರಾಮ್ ಇದರ ವಿಸ್ತೃತ ರೂಪ ಎರೇಜಬಲ್ ಆ್ಯಂಡ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಇ ಪಿ ಡಬಲ್ ಇ ಪಿ ರಾಮ್ ಇಲ್ಲಿ ಪ್ರಶ್ನೆ ಕೇಳಿರೋದು ಇದರ ವಿಸ್ತೃತ ರೂಪ ಏನು ಅಂದರೆ ಆಯ್ಕೆ ಸಂಖ್ಯೆ ಒಂದು ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಡಬಲ್ ಇ ಪಿ ರಾಮದ ವಿಸ್ತೃತ ರೂಪ ಇದು ಆಗುತ್ತೆ ಓಕೆ ಸೊ ಮುಂದಿನ ಪ್ರಶ್ನೆ ಮೈಕ್ರೋ ಪ್ರೊಸೆಸರನ್ನು ಸಂಶೋಧಿಸಿದವರು ಯಾರು ಇದು ಇಂಟೆಲ್ ಕಂಪನಿಯಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ರು ಆಯ್ಕೆ ಸಂಖ್ಯೆ ಒಂದು ಮ್ಯಾರಿಕನ್ ಹಫ್ ಅಂಥೇಳಿ ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋಪ್ರೋಸರನ್ನು ಸಂಶೋಧಿಸಿದ ಸಂಶೋಧನೆ ಮಾಡಿದಂಥವ್ರು ಇವರು ಎಲ್ಲಿ ಕೆಲಸ ಮಾಡ್ತಿದ್ರು ಅಂತಂದರೆ ಅಮೇರಿಕಾ ಮೂಲದ ಒಂದು ಪ್ರತಿಷ್ಠಿತ ಕಂಪನಿ ಇದೆ ಇಂಟೆಲ್ ಹೇಳಿ ಇಂಟೆಲ್ ಕಾರ್ಪೊರೇಷನ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಈ ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಅಥವಾ ಸಿ ಪಿ ಯು ಅಂತ ನಾವೇನು ಹೇಳ್ತೀವಿ ಅದನ್ನು ಸಂಶೋಧನೆ ಮಾಡಿದವರು ಮ್ಯಾರಿಕನ್ ಹಫ್ ಅವರು ಓಕೆ ಫೈನ್ ಮುಂದಿನ ಪ್ರಶ್ನೆ ಡೈಲಾಗ್ ಬಾಕ್ಸ್ ಎಂದರೆ ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಿ ಕಂಪ್ಯೂಟರ್ದಲ್ಲಿ ಕಂಟ್ರೋಲ್ ಪಿ ಅಂತ ನಾವು ಪ್ರೆಸ್ ಮಾಡಿದರೆ ಪ್ರಿಂಟ್ ಡೈಲಾಗ್ ಬಾಕ್ಸ್ ಅಂತ ಕರಿತೀವಿ ಅಲ್ಲಿ ನಮಗೆ ಬೇರೆ ಬೇರೆ ಆಯ್ಕೆಗಳು ಬರ್ತಾ ಹೋಗುತ್ತೆ ಯಾವ ಪೇಜನ್ನು ಆರಿಸ್ಬೇಕು ಎಷ್ಟು ಪೇಜನ್ನು ಆರಿಸ್ಬೇಕು ಯಾವ ಪ್ರಿಂಟರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಮತ್ತು ಹಾರಿಜಾಂಟಲ್ ಪ್ರಿಂಟ್ ಬೇಕಾ ವರ್ಟಿಕಲ್ ಪ್ರಿಂಟ್ ಬೇಕಾ ಪೋರ್ಟ್ರೇಟ್ ಅಥವಾ ದ ಲ್ಯಾಂಡ್ಸ್ಕೇಪ್ ಅಂಥೇಳಿ ಈ ರೀತಿ ಬೇರೆ ಬೇರೆ ಆಯ್ಕೆಗಳಿರುತ್ತೆ ಡೈಲಾಗ್ ಬಾಕ್ಸ್ ಅಂತಂದರೆ ಅರ್ಥ ಏನು ಅಂತಂದರೆ ಇಂಟ್ರ್ಯಾಕ್ಟಿವ್ ಮೆಸೇಜ್ ಬಾಕ್ಸ್ ಅಂಥೇಳಿ ಆ ರೀತಿ ಅರ್ಥ ಗ್ರೂಪ್ ಆಫ್ ಆಪ್ಷನ್ಸ್ ಇರುತ್ತೆ ಸೆಟ್ ಆಫ್ ಕಂಟ್ರೋಲ್ಸ್ ಇರುತ್ತೆ ಈ ಎಲ್ಲವನ್ನು ಸೇರಿಸಿದರೆ ನಮಗೆ ಉತ್ತರ ಡೈಲಾಗ್ ಬಾಕ್ಸ್ ಸೊ ಈ ಮೇಲಿನ ಎಲ್ಲವು ಅಂಥೇಳಿ ನಾವು ಉತ್ತರವನ್ನು ಪಡಿಬೋದು ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಹೋಗೋಣ ಈ ಕೆಳಗಿನಗಳಲ್ಲಿ ಯಾವುದು ಟೆಕ್ಸ್ಟ್ ಬ್ರೌಸರ್ ಆಗಿದೆ ಅಂಥೇಳಿ ಹಾಟ್ ಜಾವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತು ನೆಟ್ಸ್ಕೇಪ್ ನ್ಯಾವಿಗೇಟರ್ ಇವೆಲ್ಲ ಯಾವುದಕ್ಕೆ ಉದಾಹರಣೆ ಅಂತಂದರೆ ಬ್ರೌಸರ್ಗೆ ಕಮರ್ಷಿಯಲ್ ವೆಬ್ ಬ್ರೌಸರ್ ಲಿಂಕ್ಸ್ ಅಂಥೇಳಿ ಒಂದು ಬ್ರೌಸರ್ ಇದೆ ಲಿಂಕ್ಸ್ ಅಂಥೇಳಿ ಒಂದು ಬ್ರೌಸರ್ ಇದು ಟೆಕ್ಸ್ಟ್ ಬ್ರೌಸರ್ಗೆ ಉದಾಹರಣೆ ಟೆಕ್ಸ್ಟ್ ಬ್ರೌಸರ್ಗೆ ಉದಾಹರಣೆ ಯಾವುದು ಅಂತಂದರೆ ಆಯ್ಕೆ ಸಂಖ್ಯೆ ಒಂದು ಲಿಂಕ್ಸ್ ಓಕೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮನ್ನು ಕಾರ್ಯವಲ್ಲ ಅಂಥೇಳಿ ನೋಡಿದ ತಕ್ಷಣ ನಿಮಗೆ ಆಯ್ಕೆಗಳನ್ನು ನೋಡಿದ ತಕ್ಷಣ ಅರ್ಥ ಆಗ್ಬೋದು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಸಂಪನ್ಮೂಲಗಳ ನಿರ್ವಹಣೆ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮದ ಪ್ರಮುಖ ಕಾರ್ಯಗಳನ್ನು ಹೇಳ್ತೀನಿ ಅದಾದಮೇಲೆ ನೀವು ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಹೊಳೆಯುತ್ತೆ ಆಪ್ರೇಟಿಂಗ್ ಸಿಸ್ಟಮ್ನ ಪ್ರಮುಖ ಕಾರ್ಯಗಳು ಏನು ಅಂದರೆ ಕಡತ ನಿರ್ವಹಣೆ ಸಂಪನ್ಮೂಲಗಳ ನಿರ್ವಹಣೆ ಮೆಮೊರಿ ಸರಿಯಾಗಿ ನಿರ್ವಹಣೆ ಮಾಡೋದು ಮತ್ತು ಪ್ರೊಸೆಸ್ಗಳನ್ನು ನಿರ್ವಹಣೆ ಮಾಡೋದು ನೆಟ್ವರ್ಕಿನ ನಿರ್ವಹಣೆಯನ್ನು ಆಪ್ರೇಟಿಂಗ್ ಸಿಸ್ಟಮ್ ಮಾಡಲ್ಲ ಅದು ಆಪ್ರೇಟಿಂಗ್ ಸಿಸ್ಟಮ್ದ ಕೆಲಸ ಅಲ್ಲ ಹಾಗಾಗಿ ಆಯ್ಕೆ ಸಂಖ್ಯೆ ಮೂರು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಯ್ಕೆ ಸಂಖ್ಯೆ ಮೂರು ಆಪ್ರೇಟಿಂಗ್ ಸಿಸ್ಟಮ್ದ ಕಾರ್ಯ ಯಾವುದು ಅಲ್ಲ ಅಂದರೆ ನೆಟ್ವರ್ಕನ್ನು ಅರೇಂಜ್ಮೆಂಟ್ ಮಾಡೋದಾಗಲಿ ಅಥವಾ ಅದನ್ನು ಸರಿಯಾಗಿ ಜೋಡಣೆ ಮಾಡೋದು ಆಪ್ರೇಟಿಂಗ್ ಸಿಸ್ಟಮ್ದ ಕಾರ್ಯ ಅಲ್ಲ ಉಳಿದ ಮೂರು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ ಫೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೆ ಪ್ರೊಸೆಸರ್ ಮ್ಯಾನೇಜ್ಮೆಂಟ್ ಮತ್ತು ಮೆಮರಿ ಮ್ಯಾನೇಜ್ಮೆಂಟ್ ಇವು ನಾಲ್ಕು ಆಪರೇಟಿಂಗ್ ಸಿಸ್ಟಮ್ದ ಪ್ರಮುಖ ಕಾರ್ಯಗಳು ಸ್ನೇಹಿತರೆ ಸರಿನಾ ಮುಂದಿನ ಪ್ರಶ್ನೆ ಸ್ಮಾರ್ಟ್ ಮೆನುನಲ್ಲಿ ರನ್ ಕಮಾಂಡನ ಉದ್ದೇಶ ಏನು ಕಂಪ್ಯೂಟರನ್ನು ಆನ್ ಮಾಡಿದ ತಕ್ಷಣ ಕಂಪ್ಯೂಟರ್ ಎಡಭಾಗದಲ್ಲಿ ಸ್ಟಾರ್ಟ್ ಮೆನು ಅದರಲ್ಲಿ ರನ್ ಕಮಾಂಡ್ ಅಂತ ಹೇಳಿರುತ್ತೆ ಅಲ್ಲಿ ನಾವು ಯಾವುದಾದ್ರೂ ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ಸರ್ಚ್ ಮಾಡ್ತೀವಿ ಅದೇ ಉದ್ದೇಶ ಓಪನ್ ವಿಂಡೋಸ್ ಎಕ್ಸ್ಪ್ಲೋರರ್ ಅಥವಾ ಸ್ಟಾರ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮೆನುನಲ್ಲಿ ರನ್ ಪ್ರವಂ ಏನು ಇಲ್ಲಿ ಮಾಡ್ತೀವಿ ಅಂತಂದರೆ ಆಯ್ಕೆ ಸಂಖ್ಯೆ ನಾಲ್ಕು ಸ್ಟಾರ್ಟ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ಕೆಲವೊಂದು ವಿಷಯಗಳನ್ನು ಉದಾಹರಣೆಗೆ ಇಲ್ಲಿ ಸಿ ಎಮ್ ಡಿ ಅಂತ ಟೈಪ್ ಮಾಡಿದರೆ ಡಾಸ್ ಪ್ರಾಂಪ್ಟ್ ಅನ್ನೋದು ಓಪನ್ ಆಗುತ್ತೆ ಓಕೆ ಫೈನ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಲ್ಲಿ ಇಮೇಲ್ ಸೇವೆಗಳಿಗೆ ಬಳಸಲಾಗುವ ಪ್ರೋಟೋಕಾಲ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೇರವಾಗಿ ಎಸ್ ಎಂ ಟಿ ಪಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಎಸ್ ಎಮ್ ಟಿ ಪಿಯ ವಿಸ್ತೃತ ರೂಪ ಏನು ಅಂತಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂಥೇಳಿ ಇಮೇಲ್ಗಳನ್ನು ಸ್ವೀಕರಿಸಲು ಮತ್ತು ಕಳಿಸಲು ಬಳಸುವ ಒಂದು ಪ್ರೋಟೋಕಾಲ್ನ ಹೆಸರು ಏನು ಅಂತಂದರೆ ಎಸ್ ಎಂ ಟಿ ಪಿ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದನ್ನು ನೆನಪಲ್ಲಿ ಇಟ್ಕೊಳ್ರಿ ಇವು ಉಳಿದಿದ್ದ ಮೂರು ಯಾವುದು ಪ್ರೋಟೋಕಾಲ್ಸ್ಗಳ ಹೆಸರುಗಳು ಅಲ್ಲ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಲಿಕ್ಕೆ ಕೇಳಿರುವಂಥ ಆಯ್ಕೆಗಳು ಅಷ್ಟೆ ಯಾವುದು ಮೂರು ಪ್ರೋಟೋಕಾಲ್ಸ್ಗಳ ಹೆಸರುಗಳು ಅಲ್ಲ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪೋರ್ಟ್ರೇಟ್ ಮತ್ತು ಪೋರ್ಟ್ರೇಟ್ ಓಕೆ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಇವುಗಳು ಯಾವುದರ ಉದಾಹರಣೆಯಾಗಿವೆ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಈ ರೀತಿ ಉದ್ದ ಪ್ರಿಂಟ್ ತೆಗಿಬೇಕಾದ್ರೆ ನಾವು ಬಳಸೋದು ಪೋರ್ಟ್ರೇಟ್ ಆದ ಪ್ರಿಂಟ್ ತೆಗಿಬೇಕಾದ್ರೆ ಬಳಸುವಂಥ ಆಯ್ಕೆ ಲ್ಯಾಂಡ್ಸ್ಕೇಪ್ ಸೊ ವರ್ಟಿಕಲ್ ನಮಗೆ ಪ್ರಿಂಟ್ ಬೇಕಾಗಿದ್ದರೆ ನಾವು ಯಾವ ಆಯ್ಕೆಯನ್ನು ಮಾಡ್ಕೊತೀವಿ ಅಂದರೆ ಪೋರ್ಟ್ರೇಟ್ ಹಾರಿಜಾಂಟಲ್ ಆಗಿ ಪ್ರಿಂಟ್ ಬೇಕಾಯಿತು ಅಂತಂದರೆ ಯಾವ ಆಯ್ಕೆಯನ್ನು ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಲ್ಯಾಂಡ್ಸ್ಕೇಪ್ ಅಂಥೇಳಿ ಇವೆರಡು ಯಾವುದರ ವಿಧ ಅಂತಂದರೆ ಪೇಜ್ ಓರಿಯೆಂಟೇಷನ್ ಪೇಜ್ ಓರಿಯೆಂಟೇಷನ್ದ ವಿಧಗಳು ಇವೆಲ್ಲ ಎಮ್ ಯಾವುದೇ ಒಂದು ಪ್ರಿಂಟೌಟ್ ತೆಗಿಬೇಕಾದ್ರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಸಾಮಾನ್ಯವಾಗಿ ಡೀಫಾಲ್ಟ್ ಆಗಿ ಇರೋದು ನಮಗೆ ಯಾವಾಗಲೂ ಪೋರ್ಟ್ರೇಟ್ ಅನ್ನೋ ಒಂದು ಆಯ್ಕೆ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ವೆಬ್ಸೈಟ್ನ ಮೊದಲ ಪುಟವನ್ನು ಏನಂದು ಕರೆಯುತ್ತಾರೆ ಯಾವಾಗಲೂ ಇದಕ್ಕೆ ಸರಿಯಾದ ಉತ್ತರ ವೆಬ್ಸೈಟ್ನ ಮೊದಲ ಪುಟ ಹೋಮ್ ಪೇಜ್ ಅಂತಲೇ ಕರೀತಾರೆ ವೆಬ್ಸೈಟ್ನ ಮೊದಲೇ ಪುಟವನ್ನು ಯಾವಾಗಲೂ ಹೋಮ್ ಪೇಜ್ ಅಂತ ಕರೀತಾರೆ ಇದು ಒಂದು ಆಯ್ಕೆ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಪೂರ್ವ ಪೂರ್ವನಿರ್ಧಾರದ ವಿನ್ಯಾಸ ಮತ್ತು ಬಣ್ಣಗಳ ಸಂಗ್ರಹವಾಗಿದೆ ಥೀಮ್ಸ್ ಅಂತೇಳಿ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಈ ವಿಷಯ ಇದಕ್ಕೆ ಸರಿಯಾದ ಉತ್ತರ ಥೀಮ್ ಅಂಥೇಳಿ ಓಕೆ ಎಮ್ ಎಸ್ ಸೆಕ್ಷನ್ನಲ್ಲಿ ಸಂಖ್ಯೆಯ ಮೌಲ್ಯಗಳು ಡಿಫಾಲ್ಟ್ ಆಗಿ ಯಾವ ಕಡೆ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ ಸೆಲ್ನಲ್ಲಿ ಯಾವಾಗಲೂ ಇದು ಸೆಂಟರ್ ಅಲ ರೈಟ್ ಅಲೈನ್ಮೆಂಟ್ನಲ್ಲಿ ಇರುತ್ತೆ ಇದನ್ನು ಯಾವಾಗಲೂ ಬಲಭಾಗದಲ್ಲಿ ಇದುಗಳನ್ನು ಜೋಡಿಸ್ತಾ ಹೋಗ್ತಾರೆ ಇದು ನೆಕ್ಸ್ಟ್ ಡ್ಯಾಶ್ ವೆಬ್ ಪುಟಗಳನ್ನು ಕನೆಕ್ಟ್ ಮಾಡುತ್ತದೆ ಲಿಂಕ್ ಕನೆಕ್ಟರ್ ಹೈಪರ್ ಲಿಂಕ್ ಯಾವುದು ಅಲ್ಲ ಅಂಥೇಳಿ ಆಯ್ಕೆ ಹೈಪರ್ ಲಿಂಕ್ಗಳು ನಾ ಯಾವುದಕ್ಕೆ ಉದ್ದೇಶಕ್ಕೆ ಉಪಯೋಗಿಸ್ತಾರೆ ಅಂದರೆ ಒಂದು ವೆಬ್ ಪುಟವನ್ನು ಇನ್ನೊಂದು ವೆಬ್ ಪುಟಕ್ಕೆ ನಾವು ಕನೆಕ್ಟ್ ಮಾಡಬೇಕಾದ್ರೆ ಬಳಸುವಂಥ ಒಂದು ಲಿಂಕ್ ಏನು ಅಂತಂದರೆ ಅದನ್ನು ಹೈಪರ್ ಲಿಂಕ್ಸ್ ಅಂತ ಕರೀತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎಮ್ ಎಸ್ ಸೆಕ್ಷನ್ನಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ವರ್ಕ್ಬುಕ್ನಲ್ಲಿ ಹೊಸ ಹಾಳೆಯನ್ನು ಸೇರಿಸಲು ಬಳಸಲಾಗುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ತಾರೆ ಹೊಸ ವರ್ಕ್ಬುಕ್ನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲಿಕ್ಕೆ ನಮಗೆ ಬೆಳೆಸೋಂಥ ನಾವು ಶಾರ್ಟ್ಕಟ್ ಕೀ ಯಾವುದು ಅಂತಂದರೆ ಇಲ್ಲಿ ಕಂಟ್ರೋಲ್ ಎಫ್ ಲೆವೆನ್ ಎಫ್ ಲೆವೆನ್ ಬರೀ ಎಫ್ ಲೆವೆನ್ ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂತ ಕರೀತಾರೆ ಕೇಳ್ತಾರೆ ಪ್ರಶ್ನೆಯಲ್ಲಿ ಇದಕ್ಕೆ ಉತ್ತರ ಚಾರ್ಟ್ಸ್ಗಳನ್ನು ಬಾರ್ ಗ್ರಾಫ್ಸ್ಗಳನ್ನು ಸೇರಿಸಲಿಕ್ಕೆ ಬಳಸುವಂಥ ಶಾರ್ಟ್ಕಟ್ ಕೀ ಯಾವುದು ಅಂದರೆ ಎಫ್ ಲೆವೆನ್ ಮಾತ್ರ ಓಕೆ ಫೈನ್ ಮುಂದಿನ ಪ್ರಶ್ನೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿರುವ ಸ್ಲೈಡ್ ಮಾಸ್ಟರ್ ಆಯ್ಕೆಯನ್ನು ಉಪಯೋಗಿಸಿಕೊಂಡು ಈ ಕೆಳಗಿನ ಯಾವ ಪ್ರೆಸೆಂಟೇಷನ್ ಅಂಶಗಳನ್ನು ಮಾರ್ಪಡಿಸಬಹುದು ಅಂತ ಪ್ರಶ್ನೆಗೆ ಉತ್ತರ ಸ್ಲೈಡ್ ಟ್ರಾನ್ಸಿಷನ್ ಆಯ್ಕೆ ಸಂಖ್ಯೆ ಎರಡು ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಆಯ್ಕೆ ಸಂಖ್ಯೆ ಎರಡು ಓಕೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಫೋಟ್ರಾನ್ ಅನ್ನೋದು ಯಾವ ಒಂದು ಇದರ ವಿಸ್ತೃತ ರೂಪ ಏನು ಅಂಥೇಳಿ ಫೋಟ್ರಾನ್ ಅನ್ನೋದು ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಆಗಿದ್ದು ಇದರಲ್ಲಿ ಹೆಚ್ಚಾಗಿ ಸಂಶೋಧನಾ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇದನ್ನು ಬಳಸ್ತಾರೆ ಇದರ ಪ್ರ ವಿಸ್ತೃತ ರೂಪ ಏನು ಅಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂಥೇಳಿ ಫೋಟ್ರಾನ್ ಅನ್ನೋದ್ರದ್ದು ವಿಸ್ತೃತ ರೂಪ ಆಯ್ಕೆ ಸಂಖ್ಯೆ ಮೂರು ಸ್ನೇಹಿತರೆ ಮುಂದಿನ ಪ್ರಶ್ನೆ ಇದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ಕೆಳಗಿನ ಯಾವ ಭಾಷೆಯನ್ನು ಕಂಪ್ಯೂಟರ್ ನೇರವಾಗಿ ಅರ್ಥ ಮಾಡಿಕೊಳ್ಳುತ್ತೆ ಅಂಥೇಳಿ ಗಣಕಯಂತ್ರಕ್ಕೆ ಅರ್ಥ ಆಗೋದು ಕೇವಲ ಒಂದೇ ಒಂದು ಭಾಷೆ ಅದನ್ನು ಯಂತ್ರ ಭಾಷೆ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಎಮ್ ಎಲ್ ಎಲ್ ಅಂತ ಕರೀತಾರೆ ಇನ್ನೊಂದು ಸಮೂಹ ಭಾಷೆ ಅಥವಾ ಗ್ರೂಪ್ ಲ್ಯಾಂಗ್ವೇಜ್ ಅಂಥೇಳಿ ಒಂದು ಆಯ್ಕೆ ಕೊಟ್ಟಿದ್ದಾರೆ ಅದು ಏನಿಲ್ಲ ಉನ್ನತ ಮಟ್ಟದ ಭಾಷೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇದಕ್ಕೆ ಉದಾಹರಣೆಗೆ ಈಗ ನಾವು ಕೇಳಿರ್ತೀವಲ್ಲ ಸಿ ಸಿ ಪ್ಲಸ್ ಪ್ಲಸ್ ಜಾವ ಇವೆಲ್ಲ ನಾವು ಬರೆಯುವಂಥ ಭಾಷೆಗಳು ಅವು ಎಲ್ಲ ಉನ್ನತ ಮಟ್ಟದ ಭಾಷೆಗಳು ಇನ್ನು ಮೈಕ್ರೋಪ್ರೊಸ್ಸರ್ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ ಅಲ್ಲಿ ಬಳಸುವಂಥದ್ದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಹೇಳುತ್ತಾರೆ ಇವಿಷ್ಟು ಆದರೆ ಗಣಕಯಂತ್ರಕ್ಕೆ ನೇರವಾಗಿ ಅರ್ಥ ಆಗೋದು ಕೇವಲ ಒಂದೇ ಒಂದು ಭಾಷೆ ಅದು ಯಂತ್ರ ಭಾಷೆ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂಥೇಳಿ ಓಕೆ ಇದು ಮತ್ತೊಂದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ಮೇನ್ ಮೆಮೊರಿ ಹೀಗೆ ಅತ್ಯಂತ ಹತ್ತಿರವಾದ ಒಂದು ಶಬ್ದ ಇದೆ ಮೇನ್ ಮೆಮೊರಿಯನ್ನು ಯಾವಾಗಲೂ ಯಾವ ರೀತಿ ಕರೀತಾರೆ ಅಂತಂದರೆ ಮೇನ್ ಮೆಮೊರಿ ರ್ಯಾಮ್ ಇದು ಒಲಟೈಲ್ ಮೆಮೊರಿ ರಾಮ್ ನಾನ್ ಒಲೆಟೈಲ್ ಮೆಮೊರಿ ಆದರೆ ಮೇನ್ ಮೆಮೊರಿ ಯಾವಾಗಲೂ ಒಂದು ಪ್ರಮುಖವಂತ ಕಂಟೆಂಟ್ಸ್ ಇದೆ ಮೇನ್ ಮೆಮೊರಿಯಲ್ಲಿ ಯಾವಾಗಲೂ ಏನು ಅಂತಂದರೆ ಟೆಂಪ್ರರಿ ಓಕೆ ಮೇನ್ ಮೆಮೊರಿಯಲ್ಲಿ ಮೇನ್ ಮೆಮೊರಿ ಅನ್ನೋದು ಒಂದು ತಾತ್ಕಾಲಿಕ ಸ್ಮರಣಾಂಗ ಘಟಕ ಟೆಂಪ್ರರಿ ಸ್ಟೋರೇಜ್ ಸ್ಪೇಸ್ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಓಕೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಎಫ್ ಸೆವೆನ್ ಕಿಯನ್ನು ತುಂಬ ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಒಂದು ಪ್ರಮುಖ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಸ್ನೇಹಿತರೆ ಎಫ್ ಸೆವೆನ್ ಕಿಯನ್ನು ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂತಂದರೆ ಇಲ್ಲಿ ಎಫ್ ಸೆವೆನ್ ಕಿಯನ್ನು ನಾವು ಯಾವುದೇ ಒಂದು ಡಾಕ್ಯುಮೆಂಟನ್ನು ಟೈಪ್ ಮಾಡಿದ ಮೇಲೆ ಅಲ್ಲಿ ಕಾಗುಣಿತ ಪರಿಶೀಲನೆ ಅಥವಾ ಆಟೋಮೆಟಿಕ್ ಸ್ಪೆಲ್ಲಿಂಗ್ ಚೆಕಿಂಗ್ ಅಂತ ಕರೀತಾರೆ ಸ್ಪೆಲ್ಲಿಂಗ್ ಚೆಕಿಂಗ್ ಮಾಡಲಿಕ್ಕೆ ಬಳಸುವಂಥ ಶಾರ್ಟ್ಕಟ್ ಕೀ ಯಾವುದು ಅಂತಂದರೆ ಎಫ್ ಸೆವೆನ್ ಸ್ನೇಹಿತರೆ ಇದನ್ನ ನೆನಪಲ್ಲಿ ಇಟ್ಕೊಡ್ರಿ ತುಂಬ ಸಂಭವನೀಯ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ಓಕೆ ಎರಡು ವಿಧವಾದಂಥ ಸಾಫ್ಟ್ವೇರ್ಸ್ಗಳು ನಮಗೆ ಜಗತ್ತಿನಲ್ಲಿ ಕಂಡುಬರುತ್ತೆ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತೇಳಿ ಆಪ್ರೇಟಿಂಗ್ ಸಿಸ್ಟಮ್ ಕಂಪೈಲರ್ ಇಂಟರ್ಪ್ರಿಟರ್ ಇಂಥವೆಲ್ಲ ಆಪ್ರೇಟ್ ಇವೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆ ಬಿಲ್ಲಿಂಗ್ ಸಾಫ್ಟ್ವೇರ್ ಆಫೀಸ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಬಳಸುವಂಥ ಸಾಫ್ಟ್ವೇರ್ ಎ ಟಿ ಎಮ್ಸ್ಗಳಲ್ಲಿ ಬಳಸುವಂಥ ಸಾಫ್ಟ್ವೇರ್ಸ್ ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಗೆ ಉದಾಹರಣೆ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಬರೆಯುವಂಥ ಒಂದು ಸಾಫ್ಟ್ವೇರ್ ಇದನ್ನು ಯಾವುದು ಅಲ್ಲ ಅಂತ ಕೇಳಿದರೆ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿಂಡೋಸ್ ಎನ್ ಟಿ ಅನ್ನೋದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ದ ಒಂದು ಪ್ರಮುಖ ಪ್ರಕಾರ ಹಾಗಾಗಿ ವಿಂಡೋಸ್ ಎನ್ ಟಿ ಅನ್ನೋದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಆಪ್ರೇಟಿಂಗ್ ಸಿಸ್ಟಮ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಹಾಗಾಗಿ ನೇರವಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೆಂಟಕ್ಕೆ ಆಯ್ಕೆ ಸಂಖ್ಯೆ ಒಂದು ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿದೆ ಅಂಥೇಳಿ ಇಲ್ಲಿ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮನ್ನು ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತಾರೆ ಎಮ್ ಎಸ್ ಡೋಸನ್ನ ಸಿಂಗಲ್ ಯೂಸರ್ ಆಪ್ರೇಟಿಂಗ್ ಸಿಸ್ಟಮ್ ಅಂತಾರೆ ಪ್ರೊಸೆಸ್ ಕಂಟ್ರೋಲ್ ಅನ್ನೋದು ಯಾವುದಕ್ಕೆ ಸಂಬಂಧ ಇಲ್ಲದ ಒಂದು ಕಂಟ್ರೋಲ್ ಲೈನೆಕ್ಸ್ ಅನ್ನೋದು ಇಲ್ಲಿ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಇದು ಲೈನೆಕ್ಸ್ ಅಂತ ಕರೀತಾರೆ ಲೈನಕ್ಸ್ ಅನ್ನೋದು ಒಂದು ಆಪ್ರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತು ಈ ಕೆಳಗಿನ ಯಾವ ವಿಂಡೋಸ್ ಆವೃತ್ತಿಯು ಸಿಕ್ಸ್ಟಿ ಫೋರ್ ಬಿಟ್ ಪ್ರೊಸೆಸರ್ಗೆ ಸಪೋರ್ಟ್ ಮಾಡುತ್ತೆ ಅಂಥೇಳಿ ಇದಕ್ಕೆ ವಿಂಡೋಸ್ ನೈಂಟಿ ಏಯ್ಟ್ ತನಕ ಮುಂದಿನ ಎಲ್ಲವೂ ನೈಂಟಿ ವಿಂಡೋಸ್ ಏನು ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಏಯ್ಟ್ ಇವೆಲ್ಲ ಮೈಕ್ರೋಸಾಫ್ಟ್ ಕಂಪನಿಯ ಶ್ರೇಷ್ಠ ಉತ್ಪನ್ನಗಳಲ್ಲಿ ಒಂದು ಅಂದರೆ ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸ್ಗಳ ಹೆಸರುಗಳು ವಿಂಡೋಸ್ ಎಕ್ಸ್ ಪಿ ಅನ್ನೋದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ರಿಲೀಸ್ ಆಯಿತು ವಿಂಡೋಸ್ ಎಕ್ಸ್ ಪಿ ಅನ್ನೋದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಅದು ಆದಮೇಲೆ ಮೈಕ್ರೋಸಾಫ್ಟ್ ವಿಂಡೋಸ್ ಎಕ್ಸ್ ಪಿ ಯಾವ ಪ್ರೊಸೆಸರ್ ಕಡ್ಡಾಯವಾಗಿ ಇರಲೇಬೇಕು ಅಂತಂದರೆ ಒಳಗಡೆ ಸಿಕ್ಸ್ಟಿ ಫೋರ್ ಬಿಟ್ ಸಿ ಪಿ ಯು ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಈ ಪ್ರಶ್ನೆಗೆ ಪ್ರಶ್ನೆ ಸಂಖ್ಯೆ ಐವತ್ತಕ್ಕೆ ಸರಿಯಾದ ಉತ್ತರ ಅರವತ್ನಾಲ್ಕು ಬಿಟ್ ಮೈಕ್ರೋ ಪ್ರೊಸೆಸರನ್ನು ಸಪೋರ್ಟ್ ಮಾಡುವಂಥ ಆಪರೇಟಿಂಗ್ ಸಿಸ್ಟಮ್ದ ಹೆಸರು ಏನು ಅಂತಂದರೆ ವಿಂಡೋಸ್ ಎಕ್ಸ್ ಪಿ ಆಯ್ಕೆ ಸಂಖ್ಯೆ ಮೂರು ವಿಂಡೋಸ್ ಎಕ್ಸ್ ಪಿ ಸ್ನೇಹಿತರೆ ಓಕೆ ಸೊ ಇದಿಷ್ಟು ಮಾಹಿತಿ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಿಯೂ ಈ ಎಲ್ಲ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಮತ್ತು ಇನ್ನೊಂದು ದಿವಸ ಮತ್ತೆ ಕೆಲವು ಪ್ರಮುಖ ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಥ್ಯಾಂಕ್ ಯು ಆಲ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಕೆ ಪಿ ಟಿ ಸಿ ಎಲ್ ಎಕ್ಸಾಮಿನೇಷನ್ ಮತ್ತು ಕೆ ಪಿ ಟಿ ಸಿ ಎಲ್ ಎಕ್ಸಾಮಿನೇಷನ್ಸ್ ಭಾನುವಾರ ಆದಮೇಲೆ ಮಧ್ಯಾಹ್ನ ನಾಲ್ಕು ಅಥವಾ ಐದು ಗಂಟೆಗೆ ಮತ್ತೆ ಕಂಪ್ಯೂಟರ್ ಪ್ರಶ್ನೆಗಳ ಬಗ್ಗೆ ಸರಿಯಾದ ಉತ್ತರವನ್ನು ನಾನು ಕೊಡಲಿಕ್ಕೆ ನಿಮ್ಮ ಮುಂದೆ ಮತ್ತೆ ಭಾನುವಾರ ಬರ್ತೀನಿ ಮತ್ತೆ ಭಾನುವಾರ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ